ಹರಿ ಓಂ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಕುಮಾರ್. ನಾನು ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ನಾನು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ. ತೆಂಡ್ರಜಿಯವರಿಗೆ ನಮಸ್ಕಾರಗಳನ್ನು ಮಾಡ್ತಾ ಕೆಲವು ಮಾತುಗಳನ್ನು ಹೇಳ್ತಿದ್ದೀನಿ. ನಾನು ನಮ್ಮ ತೆಂಡ್ರಜಿಯವರ ಒಂದು ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲೇ ಫಸ್ಟ್ ನೋಡಿದ್ದು. ಯೂಟ್ಯೂಬಲ್ಲಿ ನಾನು ನೋಡಿದಾಗ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಕ್ಷಣದಲ್ಲೇ ನಾನು ಡಿಸೈಡ್ ಮಾಡಿದೆ ಇಂದ್ರೆ ನಾನು ಫಾಲೋಅಪ್ ಮಾಡಬೇಕು ಅಂತ. ತಕ್ಷಣ ಅವತ್ತಿನ ದಿನದಿಂದನೇ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಬೇಕಾದ್ರೆ ಮಾರ್ನಿಂಗ್ ನಾನೇನು ಮಾಡಿದೆ ಅಂದರೆ ಈ ನ್ಯಾಚುರಲ್ ಫುಡ್ ಅಂದರೆ ತರಕಾರಿಗಳು ಅಥವಾ ಹಣ್ಣುಗಳು ಇದನ್ನೆಲ್ಲ ಹಾಕ್ಕೊಂಡು ಅಥವಾ ಅವಲಕ್ಕಿ ಈ ಥರದ್ದನ್ನು ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವರ ವಿರೋಧ ಇತ್ತು ಇಡ್ಲಿ. ಅವು ಆ್ಯಕ್ಚುಲಿ ಏನಂದರೆ ಅವ್ರಿಗೇನಂದರೆ ನಾನು ಮಾಡಿದ ಇಡ್ಲಿ ತಿಂದಿಲ್ಲ, ದೋಸೆ ತಿಂದಿಲ್ಲ, ನಾವು ಮಾಡಿಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ತುಂಬ ವಿರೋಧ ಇತ್ತು. ನಾನು ಹೇಳಿದೆ ನೋಡಿ, ನಾನು ನನಗೆ ಬೇಕಾಗಿದೆ, ನಾನು ಇದನ್ನೇ ತೊಗೊಳ್ಳೋದು, ನಾನು ಇದನ್ನು ತಿಂತೀನಿ ಅಂತ ಹೇಳಿದ ಮೇಲೆ ಅವ್ರ ವಿರೋಧ ಇದ್ರೂ ನಾನು ಅದನ್ನು ಅವರಿಗೆ ನಿಧಾನಕ್ಕೆ ಅವರಿಗೆ ಒಪ್ಪಿಸಿ ನಾನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ಮೇಲೆ ನನ್ನಲ್ಲಿ ವೆಯ್ಟ್ ಲಾಸ್ ಎಷ್ಟು ಅಂದರೆ ನನ್ನ ಸುಮಾರು ಎಲ್ಲ ಪ್ಯಾಂಟುಗಳನ್ನು ನಾನು ಇವತ್ತು ಪಂಚೆನೆ ಕಟ್ಕೊಂಡ್ಬಂದಿದ್ದೀನಿ. ಯಾಕಂದರೆ ನನ್ನ ಪ್ಯಾಂಟ್ ಎಲ್ಲನೂ ಒಂದೇ ಪ್ಯಾಂಟ್ ಇರೋದು, ಎಲ್ಲ ಪ್ಯಾಂಟು ನಾನು ವಾಪಸ್ ಕೊಟ್ಬಿಟ್ಟೆ, ಬೇರೆ ಅವರಿವರಿಗೆ ಕೊಟ್ಟು ನಾನು ಚೇಂಜ್ ಮಾಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಮನೆ ಪ್ಯಾಂಟ್ ಇಲ್ಲ ಅಂದಾಗ ಪ್ಯಾಂಟನ್ನು ಮಡಚಿ ಕಟ್ಕೊಂಡಿದ್ದೀನಿ, ಅಂದರೆ ಅಷ್ಟು ಹೊಟ್ಟೆ ಎಲ್ಲ ಒಳಗೆ ಹೊರಟೋಗ್ಬಿಟ್ಟಿದೆ. ಆ ಸ್ಥಿತಿಗೆ ಬಂದುಬಿಟ್ಟಿತ್ತು. ನಂತರ ನನಗೆ ಅನಿಸ್ತಾ ಇತ್ತು ನಾನು ಇವ್ರ ಕಾರ್ಯಕ್ರಮನ ನಾನು ಭಾಗವಹಿಸಲೇಬೇಕು ಎಲ್ಲಾದರೂ ಸರಿ ಅಂತ. ಆದರೆ ಇವ್ರದ್ದು ಕಾರ್ಯಕ್ರಮಗಳೆಲ್ಲವೂ ಕೊಯಮತ್ತೂರು, ತಿರುಚಿ ಅಥವಾ ಚೆನ್ನೈನಲ್ಲಿ ನಡೀತಾ ಇತ್ತು. ನಾನು ಬೆಂಗಳೂರಲ್ಲಿ ಯಾವಾಗ ನಡೆಯುತ್ತೆ ಅಂತ ಆ ತಕ್ಷಣದಲ್ಲಿ ಒಂದು ಸತಿ ಅದರಲ್ಲಿ ಅವರ ವಿಡಿಯೋದಲ್ಲಿ ಬಂತು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಅಂತ. ಸೊ ಈ ಜಾಗ ಏನಿದೆ, ಶಾಂತಿ ಸಾಧನಾ ಟ್ರಸ್ಟ್ ಏನಿದೆ, ಇದು ತುಂಬ ಚೆನ್ನಾಗಿದೆ. ಇದೊಂದು ಪ್ರಾಕೃತಿಕವಾಗಿ ಈ ಜಾಗದಲ್ಲಿ ಒಂಥರ ನಾವು ಬೆಂಗಳೂರಿನಲ್ಲಿದ್ದೀವ ಅಥವಾ ಊಟಿನಲ್ಲಿದ್ದೀವ ಅಥವಾ ಕೊಡೆಕಾನಲ್ಲಿದ್ದೀವ ಆ ಥರ ಒಂಥರ ಹಿಲ್ ಸ್ಟೇಷನ್ನಲ್ಲಿದ್ದಂಗಿದೆ ಆ ಥರ. ಮೊನ್ನೆ ಮಳೆ ಬಂತು, ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಜಾಗದ ಒಂದು ಇದು ತುಂಬ ಚೆನ್ನಾಗಿದೆ. ಸೊ ಆ ಥರ ಆ ಜಾಗದಲ್ಲಿ ನಾವು ಪ್ರಾಕೃತಿಕವಾದಂತಹ ಈ ಒಂದು ಚಿಕಿತ್ಸೆ ಏನಿದೆ, ನಾವು ಸುಮ್ಮನೆ ನಾವು ಕೇಳಿದರೆ ಸಾಕಾಗೋದಿಲ್ಲ, ನಾವು ಬಂದು ಅದನ್ನು ಅನುಭವಿಸ್ಬೇಕು. ನಾವು ಅನುಭವಿಸದೆ ಯಾವುದನ್ನು ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಯಾವುದೇ ವಿಷಯನ ನಾವೇನೋ ಒಂದು ಅನುಭವಿಸಿದರೆ ಅದನ್ನು ನಾವು ಅನುಭವಿಸಿದವರಿಗೆ ಅದು ಗೊತ್ತಾಗೋದು, ಸುಮ್ಮನೆ ಬಾಯಿನಾಗೆ ಹೇಳಿದ್ವಿ ಅಂದರೆ ಅದನ್ನು ಏನೂ ಗೊತ್ತಾಗೋದಿಲ್ಲ. ಸೊ ಆ ಥರ ನಾವು ಇಲ್ಲಿ ನಿತ್ಯ ಬೆಳಗ್ಗೆಯಿಂದ ಒಂದು ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸುಮಾರು ಅವರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಅದ ನಂತರ ಸ್ನಾನದ ಬಗ್ಗೆ, ಬೆಳಗ್ಗೆ ನಾವು ನಿತ್ಯ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಎಲ್ಲರೂ ಸೋಪ್ ಹಚ್ಚಿ ಸ್ನಾನ ಮಾಡ್ತೀವಿ. ಇಷ್ಟು ಜನಕ್ಕೆ ಅದು ಗೊತ್ತಿಲ್ಲ, ಸೋಪು ಅನ್ನೋದು ಕೆಮಿಕಲ್ನಿಂದ ಮಾಡಿರೋಂಥದ್ದು, ಅದು ಯಾವುದು ವರ್ಜಿನಲ್ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ಸೋಪ್ ಹಚ್ಕೊಂಡು ನಾವು ಕ್ಲೀನ್ ಆಗ್ತಾ ಇದ್ದೀವಿ ಅಂತ, ಕ್ಲೀನ್ ಆಗ್ತಾ ಇಲ್ಲ. ನಮ್ಮ ಚರ್ಮದ ಮೇಲೆ ಎಲ್ಲ ಅದು ಕೋಟಿಂಗ್ ಆಗಿ ಅಂದರೆ ಪೇಂಟ್ ಹೊಡ್ಕೊಂಡಾಗೆ ಅದೆಲ್ಲ ಚರ್ಮದ ಮೇಲೆ ಕೋಟಿಂಗ್ ಆಗಿ ಅದರಿಂದನೇ ರೋಗ ಬರ್ತಾ ಇದೆ. ನಾವು ಸ್ವಚ್ಛವಾಗಿದ್ದೀವಿ, ಕ್ಲೀನ್ ಆಗಿದ್ದೀವಿ ಅಂತ ಅಂದ್ಕೊಂಡು ಆ ಸೋಪ್ಗಳನ್ನ ಬಳಸಿಯೇ ನಾವು ರೋಗಗ್ರಸ್ತರಾಗಿದ್ದೀವಿ. ಸೊ ಅಲ್ಲಿಂದ ಬರಲಿಕ್ಕೆ ಇವರು ಇಲ್ಲಿ ಏನು ಸಿಸ್ಟಮ್ ಮಾಡಿದ್ದಾರೆ ಅಂದರೆ, ತರಕಾರಿಗಳಲ್ಲಿ ಟೊಮೊಟೊ ಅಥವಾ ಆಲೂಗೆಡ್ಡೆ ಬೀನ್ಸು ಒಂದೊಂದು ಏನೋ ಒಂದೊಂದು ಥರ ಅಂದರೆ ಅದನ್ನು ನಾವು ಮೈಗೆಲ್ಲ ಹಚ್ಕೊಳ್ಳೋದು, ತಲೆಗೆಲ್ಲ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡಿ, ಇನ್ನೂ 1 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಒಂದು ಕಾಲಾವಕಾಶ ಇಲ್ಲ, ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದು 15-20 ನಿಮಿಷ ಬಿಟ್ಟು ನಾವು ಸ್ನಾನ ಮಾಡ್ತಾ ಇದ್ದೀವಿ. ಇದಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ನಾವು 1 ಗಂಟೆ 1 ಅವರ್ ನಾವೇನಾದ್ರು ಹಚ್ಕೊಂಡು, ನಾವೆಲ್ಲ ಮನೇಲಿದ್ದಾಗ 1 ಅವರ್ ಹಚ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಅಡ್ಡಾಡಿ ಮತ್ತು ಸ್ನಾನ ಮಾಡಿದಾಗ ಇದಕ್ಕಿನ್ನ 2-3 ಪಟ್ಟು ಹೆಚ್ಚು ನಮಗೆ ಅದರ ಲಾಭ ಸಿಗುತ್ತೆ. ನಂತರ ಆಹಾರದಲ್ಲೂ ಅಷ್ಟೇ. ಸೊ ನಾವು ಪ್ರತಿದಿನ ಆಹಾರದಲ್ಲಿ ಅಂದರೆ ಬೆಳಗ್ಗೆ ಉಪಹಾರ ಆಗ್ಬೋದು, ಮಧ್ಯಾಹ್ನ ಊಟ ಆಗ್ಬೋದು. ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರೂ ಅದು ನಮಗೆ ಸಾಕು ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಅದರಲ್ಲಿ ದ್ವಿದಳ ಧಾನ್ಯ, ಏಕದಳ ಧಾನ್ಯದ್ದು, ಮೊಳಕೆ ಕಾಳುಗಳು, ಸ್ಪ್ರೌಟ್ಸ್. ಸೊ ಇದೆಲ್ಲ ಏನಂದರೆ ನಾವು ಅಂದ್ಕೊಂಡಿರ್ತೀವಿ ನಾವು ಒಂದು ತಟ್ಟೆ ತುಂಬ ಅನ್ನ ಹಾಕಿ ಸಾಂಬಾರು ಹಾಕಿ ಹೊಡೆದ್ರೆ ಮಾತ್ರ ಊಟ ಅಂತ ಅಂದ್ಕೊಂಡಿರ್ತೀವಿ. ಅದು ಯಾಕೆಂದರೆ ಅದನ್ನು ಅನುಭವಿಸ್ಬೇಕು ನಿತ್ಯ. ಅದನ್ನೇ ಮಾಡಿ ನಮ್ಮ ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ಇವರೆಲ್ಲರನ್ನು ನೋಡಿ ಅದನ್ನೇ ಕಲ್ತ್ಕೊಂಡಿದ್ದೀವಲ್ಲ, ಅದರಿಂದ ನಾವು ಹೊರಗೆ ಬಂದಿದ್ದೀವಿ. ಸೊ ಈಗ ನಾವು ನ್ಯಾಚುರಲ್ ಫುಡ್ ಅಂದರೆ ಡೈರೆಕ್ಟಾಗಿ ಸಾವಯವದಲ್ಲಿ ಮತ್ತು ನ್ಯಾಚುರಲ್ಲಾಗಿ ನಾವು ಇದನ್ನು ತೊಗೊಳ್ಳೋದ್ರಿಂದ ಒಂದು ದೇಹಕ್ಕೆ ಬೇಕಾದಷ್ಟು ಪುಷ್ಟಿ ಮತ್ತು ಶಕ್ತಿ ಅನ್ನೋದು ಕೊಡ್ತಾ ಇದೆ. ಸೊ ಸ್ವಲ್ಪ ತೊಗೊಂಡ್ರೂ ಸಾಕು, ನಾವು ಒಂದು ತಟ್ಟೆ ತಿನ್ನಬೇಕಾಗಿಲ್ಲ, ಒಂದು ಹಿಡಿಯಷ್ಟು ತೊಗೊಂಡ್ರೂ ಅದು ಇಡೀ ದಿನ ನಮಗೆ ಅದನ್ನು ಉತ್ಸಾಹನ ಕೊಡುತ್ತೆ. ಇಲ್ಲಿ ನಾನು ಅದನ್ನು ಅನುಭವಿಸಿದ್ದೀನಿ. ಇದಕ್ಕೆ ಮುಂಚೆ ನಾನು ಮನೆಯಲ್ಲೇ ಪ್ರಾರಂಭ ಮಾಡಿದಾಗ ನಾನು ಕೃಷಿ ಮಾಡ್ತಾ ಇರೋದ್ರಿಂದ ತೋಟದಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ನಾನು ಬೆಳಗ್ಗೆ ಒಂದು ಹಿಡಿ ಅಷ್ಟೇ ನಾನು ಕಡಲೆ ಬೀಜ ತಿಂದಿರ್ತೀನಿ. ಸಂಜೆವರೆಗೂ ನಾನು ಸಲಿಕೆ ಹಿಡ್ಕೊಂಡು ಕೆಲಸ ಮಾಡಿದಷ್ಟು ಶಕ್ತಿ ನನ್ನಲ್ಲಿದೆ, ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ
ನಮ್ಮ ಮನೆಯವರೆಲ್ಲ ನೀವು ತುಂಬ ನನ್ನ ರಿಲೇಷನ್ಸ್ ತುಂಬ ಜನ ನನಗೆ ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ಹಾಕ್ತಾ ಇದ್ದೆ ಅದನ್ನು ನೋಡಿಬಿಟ್ಟು ಅವರೆಲ್ಲ ಏನು ಇಷ್ಟು ಸಣ್ಣ ಆಗಿಬಿಟ್ಟಿದೆಯಾ, ಮೊದಲು ಫಸ್ಟ್ ಡಾಕ್ಟರ್ ಹತ್ರ ತೋರಿಸು, ಏನೋ ಆಗಿದೆ ನಿನಗೆ, ಸಮಸ್ಯೆ ಆಗಿದೆ ಅಂತೆಲ್ಲ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಹೇಳಿದೆ ನಾನು ಚೆನ್ನಾಗಿದ್ದೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಉತ್ಸಾಹದಿಂದ ಕೆಲಸ ಮಾಡ್ತೀನಿ, ಯಾವಾಗಲೂ ಲವಲವಿಕೆಯಿಂದ ಇದ್ದೀನಿ, ಸೊ ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಇಲ್ಲ, ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ನಾನು ಅದಾದ ಮೇಲೆ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಈ 3 ದಿನದ ಶಿಬಿರದಲ್ಲಿ ನನಗೆ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಲ್ಲಿ ಎಲ್ಲ ಹೊಸ ಹೊಸ ವಿಚಾರಗಳು, ಮತ್ತು ಅಲ್ಲಿ ನಾವು ಬೇರೆ ಯೂಟ್ಯೂಬಲ್ಲಿ ಎಷ್ಟು ಕೇಳ್ಬೋದು ಇಲ್ಲೊಂದು ಅಲ್ಲೊಂದು ಕೇಳ್ಬೋದು ಅಷ್ಟೇ ಬಿಟ್ಟರೆ 3 ದಿನದ ಇಲ್ಲೇ ಅವರ ಜೊತೆಗೆ ನಮ್ಮ ಗುರೂಜಿಯವರ ಜೊತೆಗೇ ಇದ್ದು ಅದನ್ನು ಪೂರ್ಣವಾಗಿ ಅನುಭವಿಸಿದಾಗ ತುಂಬ ಚೆನ್ನಾಗಿದೆ. ಮತ್ತು ಗುರೂಜಿಯವರು ಏನು ತಾನು ಏನೋ ಸ್ಪೆಷಲ್ ಆ ಥರ ಗುರೂಜಿ ಆ ಥರದ್ದೇನು ಇಲ್ಲ, ಒಳ್ಳೆಯ ಫ್ರೆಂಡ್ಲಿಯಾಗಿ ನಿಜವಾಗ್ಲೂ ಖುಷಿಯಾಗತ್ತೆ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ನಮ್ಮನ್ನು ಒಂಥರ ಏನಂದರೆ ಇದು ಈ ಥರದ್ದು ಒಂದು ಅನುಭವ ನೀವು ಅನುಭವಿಸ್ಬೇಕು ಅಂದರೆ ಈ ಒಂದು ಶಿಬಿರಕ್ಕೆ ಬಂದರೆ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲರೂ ಬನ್ನಿ, ಇದನ್ನು ಅನುಭವಿಸಿ. ಮತ್ತು ನಮಗೆ ನಿತ್ಯ ಕಷಾಯ, ಮತ್ತು ನಾವು ಟೀ ಕಾಫಿ ಕುಡಿದು ಕುಡಿದು ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಒಂದೊಂದು ದಿನ ಒಂದೊಂದು ಸತಿಗೂ ಒಂದೊಂಥರ ಯಾವುದು ಶುಂಠಿದು ಕಷಾಯ ಕೊಟ್ಟರು, ಆಮೇಲೆ ಯಾವುದು ತಂಟೆ ಗಿಡದ ಟೀ ಕೊಟ್ಟರು. ಇದೆಲ್ಲ ಏನಂದರೆ ಒಂದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಸೊ ಒಳ್ಳೆಯ ರುಚಿಯೂ ಇದೆ, ನಾವು ಅದರಿಂದ ಹೊರಗೆ ಬರಲಿಕ್ಕೆ ಗ್ಯಾರಂಟಿ ಸಾಧ್ಯ. ಸುಮಾರು ಜನ ಅಂದ್ಕೊಂಬಿಟ್ಟಿದ್ದೀವಿ ನಾವು ಕಾಫಿ ಟೀ ಬಿಟ್ಟು ನಮ್ಮ ಕೈಯಲ್ಲಿ ಕಾಫಿ ಕುಡಿದೇ ಇರಲಿಕ್ಕಾಗಲ್ಲ, ಕಾಫಿ ಕುಡಿಲ್ಲ ಅಂದರೆ ತಲೆನೋವು ಬರುತ್ತೆ, ನನಗೆ ಏನೋ ತಲೆನೇ ಓಡೋದಿಲ್ಲ, ನಾನು ಕಾಫಿ ಕುಡಿದ್ರೆ ಅಥವಾ ಟೀ ಕುಡಿದ್ರೇ ನನಗೆ ವರ್ಕ್ ಆಗುತ್ತೆ ಅಂದರೆ ನನಗೆ ಲವಲವಿಕೆ ಇರುತ್ತೆ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಸೊ ಅದೇನೂ ಇಲ್ಲ, ಅದಕ್ಕಿಂತ 10 ಪಟ್ಟು ಲವಲವಿಕೆ ಎಲ್ಲಿದೆ ಅಂದರೆ ಈ ಒಂದು ನ್ಯಾಚುರಲ್ ಫುಡ್ಡಲ್ಲಿ, ನ್ಯಾಚುರಲ್ ಡ್ರಿಂಕಲ್ಲಿದೆ. ಸೊ ಅದೂ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನಮಗೆ ಯೋಗದ ಬಗ್ಗೆಯೂ ಸುಮಾರು ವಿಚಾರಗಳನ್ನು ನಮ್ಮ ಒಳಗಿರ ಅಂದರೆ ಆತ್ಮದಲ್ಲಿ ಅಥವಾ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನು ಹೊರಗೆ ತೆಗೆದುಹಾಕುವಂಥ ವಿಚಾರ ತುಂಬ ಚೆನ್ನಾಗಿ ನಮಗೆ ಅದು ಅವರು ಹೇಳಿಕೊಟ್ರು. ಸೊ ಅದನ್ನೆಲ್ಲ ನಾವು ಈ 48 ದಿನ ನಾವು ಮಾಡಿದ್ದೀವಿ ಅಂದರೆ ಅವ್ರು ಹೇಳಿದಾಗೆ ನಮ್ಮದು ಈಗ ಒಂದು ಮಿಷನ್ ಇದೆ ಅಂತ ಇಟ್ಕೊಳ್ಳಿ. ಆ ಮಿಷನಲ್ಲಿ ನಾವು ಒಂದು ಪ್ರಾಡಕ್ಟ್ ಏನೋ ಒಂದು ರಾ ಮೆಟೀರಿಯಲ್ ಹಾಕ್ತೀವಿ, ಹೊರಗೆ ಬರಬೇಕಾದ್ರೆ ಅದರಲ್ಲಿ ಅಟ್ಲೀಸ್ಟ್ ಏನಂದರೆ ಒಂದು 100 ಒಳಗೆ ಹಾಕಿದರೆ ಒಂದು 80% ಆದರೂ ನಮಗೆ ಹೊರಗೆ ಬರಬೇಕು. ಆದರೆ 80% ಬರ್ತಾ ಇಲ್ಲ, ಎಷ್ಟು ಬರ್ತಾ ಇದೆ, ಅಟ್ಲೀಸ್ಟ್ ಒಂದು 20% ಆದರೂ ಬಂದರೆ ನಮಗೇನನ್ಸುತ್ತೆ ಅದು ಮಿಷನ್ ಏನೋ ಸಮಸ್ಯೆ ಇದೆ, ಅದನ್ನು ರಿಪೇರಿ ಮಾಡ್ಬೋದು. ಸೊ ಮೇಲ್ಗಡೆ 100% ಆಗ್ತಾ ಇದ್ದೀವಿ, ಕೆಳಗಡೆ ಯಾವುದು ಪ್ರೊಡಕ್ಷನೇ ಬರ್ತಾ ಇಲ್ಲ, ಅಲ್ಲಿಗೇನಾಯ್ತು ಅದು ಮಿಷನ್ 100% ಕೆಟ್ಟೋಗಿದೆ ಅಂತ ಅರ್ಥ. ಸೊ ಅಲ್ಲಿ ಹಾಗಾದರೆ ಮಿಷನ್ ಏನು ಮಾಡಿ ಬಿಸಾಕಿ ಹೊಸ ಮಿಷನ್ ತರ, ಹಾಗಾದರೆ ನಮ್ಮ ದೇಹನ ಬಿಸಾಕ್ಲಿಕ್ಕೆ ಸಾಧ್ಯನಾ? ಹಾಗೇನು ಮಾಡಿಲ್ಲ. ಇಲ್ಲಿ ಏನು ಮಾಡಿದ್ರು ಅಂದರೆ ಇಡೀ ಮಿಷನನ್ನು ಬಿಚ್ಚಿ ಮತ್ತೆ ರೀಸಫಲ್ ಮಾಡಿ ಹೊಸ ಮಿಷನ್ ಆಗಿ ನಮಗೆ ಮಾಡಿ ಕಳಿಸುವಂಥ ಶಕ್ತಿಯನ್ನು ನಮ್ಮ ತೆಂಡರ್ಜಿ ಅವರು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮ. ಸೊ ಹಾಗಾಗಿ ನನ್ನ ಅನುಭವವನ್ನು ಹೇಳ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.